ನಮಸ್ಕಾರ, ನಾನು ಹೆಚ್ ಆರ್ ಪ್ರಭಾಕರ್. ತುಂಬ ಜನ ಈ ಜಿ ಎಸ್ ಟಿ ಅಡಿಯಲ್ಲಿ ಟಿ ಡಿ ಎಸ್ ಮತ್ತು ಟಿ ಸಿ ಎಸ್ ಇಂಪ್ಲಿಮೆಂಟ್ ಆದಮೇಲೆ, ಅದು ಜಾರಿ ಆದಮೇಲೆ ನಮಗಿನ್ನೂ ಟಿ ಡಿ ಎಸ್ ಕ್ರೆಡಿಟ್ ಸಿಕ್ಕಿಲ್ಲ, ನಮ್ಮ ಲೆಡ್ಜರ್ ಅಕೌಂಟಲ್ಲಿ ಇಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ. ಆದರೆ ಟಿ ಡಿ ಎಸ್ ಅನ್ನುವಂತಹದ್ದು ಡಿಡೆಕ್ಟರು ಡಿಡೆಕ್ಟ್ ಮಾಡಿದ ತಕ್ಷಣ ಅಥವಾ ಆತ ಪೇಮೆಂಟ್ ಮಾಡಿದ ತಕ್ಷಣ, ಆತ ರಿಟರ್ನ್ ಫೈಲ್ ಮಾಡಿದ ತಕ್ಷಣ ನಮ್ಮ ಜಿ ಎಸ್ ಟಿ ಪೋರ್ಟಲ್ಗೆ ಬಂದು ಕೂತ್ಕೊಳ್ಳುತ್ತಾ? ಕೂತ್ಕೊಳ್ಳದೆ ಹೌದಾದರೆ ನಾವೇನು ಮಾಡಬೇಕಾಗಿಲ್ವಾ, ಅಥವಾ ನಮ್ಮ ಲೆಡ್ಜರ್ ಅಕೌಂಟಲ್ಲಿ ನೇರವಾಗಿ ನಾವು ನೋಡ್ಕೊಳ್ಬಹುದಾ ಅನ್ನುವಂಥ ಪ್ರಶ್ನೆ ನಿಮಗಿರಬಹುದು. ಆದರೆ ಇಲ್ಲಿ ಬಹಳ ಸೂಕ್ಷ್ಮವಾಗಿ ನಾವು ಗಮನಿಸಬೇಕಾದಂಥ ವಿಚಾರ, ಈಗ ನಾವು ಜಿ ಎಸ್ ಟಿ ಪೇಮೆಂಟನ್ನು ಮಾಡಿದಾಗ ಸಿ ಜಿ ಎಸ್ ಟಿ, ಐ ಜಿ ಎಸ್ ಟಿ, ಎಸ್ ಜಿ ಎಸ್ ಟಿ ಯಾವುದೇ ಮಾಡಿದ್ರು ಕೂಡ, ಸೊ ಹೇಗೆ ಬಂದು ನಮ್ಮ ಲೆಡ್ಜರ್ ಅಕೌಂಟಲ್ಲಿ ಕೂತ್ಕೊಳ್ಳುತ್ತೋ ಜಿ ಎಸ್ ಟಿ ಪೋರ್ಟಲ್ನಲ್ಲಿ, ಹಾಗೆ ಟಿ ಡಿ ಎಸ್ ಕೂಡ ಕೂತ್ಕೊಳ್ಳುತ್ತಾ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಇಲ್ಲ ಅನ್ನುವಂಥದ್ದು. ಯಾಕಂದರೆ ಒಂದು ಪೇಮೆಂಟು ಆಟೋಮೆಟಿಕ್ ಆಗಿ ತನ್ನ ಆ ಪೋರ್ಟಲ್ಗೆ ಹೋಗಿ ಆ ಹೆಡ್ಗೆ ಹೋಗಿ ಕೂತ್ಕೊಳ್ಳೋದು ನಾವು ನೋಡಿರುವಂಥ ಇದುವರೆಗೂ ಜಿ ಎಸ್ ಟಿ ರಿಟರ್ನ್ಸ್ ಎಲ್ಲ ನೋಡಿದ್ದೀವಿ. ಬಟ್ ಹಿಯರ್ ಈ ಟಿ ಡಿ ಎಸ್ ಅಥವಾ ಟಿ ಸಿ ಎಸ್ನಲ್ಲಿ ಏನಾಗುತ್ತೆ ಅಂದರೆ, ನಾವು ಯಾವುದೋ ಒಂದು ಸಂಸ್ಥೆಗೆ ಅಥವಾ ಇಲಾಖೆಗೆ ಕೆಲಸ ಮಾಡಿರ್ತೀವಿ, ಅವರು ನಮಗೆ ಟಿ ಡಿ ಎಸ್ ಅನ್ನು ಡಿಡೆಕ್ಟ್ ಮಾಡಿರ್ತಾರೆ. ಅದೇ ನಾವು ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಆದರೆ 26 AS ಲಾಗಿನ್ ಮಾಡಿದ ತಕ್ಷಣ ನಮಗೆ ಗೊತ್ತಾಗುತ್ತೆ, ಕೆಲವು ಟೈಮ್ ಕೂಡ ನಮಗೆ SMS ಕೂಡ ಬರ್ತಿದೆ. ಬಟ್ ವೇರಾಸ್ ಇನ್ ಜಿ ಎಸ್ ಟಿ ಪೋರ್ಟಲ್ ವಾಟ್ ವಿ ಹ್ಯಾವ್ ಟು ಡೂ ಅಂದರೆ, ನಾವು ನಮಗೆ ಟಿ ಡಿ ಎಸ್ ಆಗಿರುವಂತಹದ್ದು ನಮ್ಮ ಅಕೌಂಟಿಗೆ ಬಂದಿದೆಯಾ ಇಲ್ವಾ, ಅಥವಾ ಎಲೆಕ್ಟ್ರಾನಿಕ್ ಕ್ಯಾಶ್ ಲೆಡ್ಜರ್ಗೆ ಬಂದಿದೆಯಾ ಇಲ್ವಾ ಅನ್ನುವಂಥದ್ದು ನಾವು ಲಾಗಿನ್ ಮಾಡಿದ ತಕ್ಷಣ ನಮಗೆ ಗೊತ್ತಾಗುತ್ತೆ. ಬಟ್ ಬಂದಿಲ್ಲ ಅಂದರೆ, 2-3 ತಿಂಗಳಾದರೂ ಬಂದಿಲ್ಲ, ಒಬ್ಬರು ಡಿಡೆಕ್ಟ್ ಮಾಡಿದ್ದಾರೆ ಇನ್ನೂ ನನ್ನ ಅಕೌಂಟಿಗೆ ಬಂದಿಲ್ಲ ಅಂತ ಸಾಕಷ್ಟು ಮಂದಿ ಒದ್ದಾಡುವಂತಹದ್ದು ನಾವು ಕೇಳ್ಪಟ್ಟಿದ್ದೇವೆ. ಸೊ ಅಂಥವ್ರಿಗೋಸ್ಕರ ಮಾಹಿತಿ ಏನಪ್ಪ ಅಂದರೆ, ನೀವು ನಿಮ್ಮ ಟಿ ಡಿ ಎಸ್ ಅನ್ನು ಹ್ಯಾಕ್ ಚೆಕ್ ಮಾಡ್ಕೊಳ್ಳೋದು. ಸೊ ಹಿಯರ್ ಇಸ್ ದ ಆನ್ಸರ್. ಮೊದಲು ನೀವು ಜಿ ಎಸ್ ಟಿ ಪೋರ್ಟಲಲ್ಲಿ ಲಾಗಿನ್ ಮಾಡಬೇಕು. ನಿಮ್ಮ ಜಿ ಎಸ್ ಟಿ ಲಾಗಿನ್ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ ಹಾಕಿ ಲಾಗಿನ್ ಮಾಡಿದ್ಮೇಲೆ ನಮಗೆ ಡಿಸ್ಪ್ಲೇ ಫಸ್ಟ್ ಇದರಲ್ಲಿ ಬರುತ್ತೆ, ಡ್ಯಾಶ್ಬೋರ್ಡಲ್ಲಿ. ಇಲ್ಲಿ ನಾವು ಎಲೆಕ್ಟ್ರಾನಿಕ್ ಲಯಬಿಲಿಟಿ ಇದೆಯಾ, ಎಲೆಕ್ಟ್ರಾನಿಕ್ ಕ್ಯಾಶ್ ಲೆಡ್ಜರು, ಎಲೆಕ್ಟ್ರಾನಿಕ್ ಕ್ರೆಡಿಟ್ ಲೆಡ್ಜರು, ಸೊ ಈ ಥರ ಈ ಸ್ಕ್ರೀನು ನಮಗೆ ಓಪನ್ ಆಗುತ್ತೆ. ಸೊ ಓಪನ್ ಆದಮೇಲೆ ನಾವೇನು ಮಾಡ್ತೀವಿ, ಇಫ್ ಯು ವಾಂಟ್ ಟು ಫೈಲ್ ದ ರಿಟರ್ನ್ಸ್, ಸೊ ವಿ ವಿಲ್ ಕ್ಲಿಕ್ ಆನ್ ಫೈಲ್ ರಿಟರ್ನ್ಸ್. ಸೊ ಫೈಲ್ ರಿಟರ್ನ್ಸ್ ಅಂತ ಹೋದ ತಕ್ಷಣ ನಮಗೆ ಅಲ್ಲಿ ದ ಪೀರಿಯಡ್ ಆ್ಯಂಡ್ ದಿ ಮಂತ್, ಯಾವ ಮಂತು ಯಾವ ವರ್ಷ ಅನ್ನುವಂಥದ್ದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಆಪ್ಷನ್ ಬರುತ್ತೆ. ಸೊ ಈಗ ಫಾರ್ ಎಕ್ಸಾಂಪಲ್, ನಾನು ಜಾನ್ವರಿ ಟಿ ಡಿ ಎಸ್ ಇದೆಯಾ ಅಂತ ಒಬ್ಬರಿಗೆ ಚೆಕ್ ಮಾಡಲಿಕ್ಕೆ ಹೊರಟಿದ್ದೀನಿ ಅಂತ ಇಟ್ಕೊಳ್ಳಿ. ಜಾನ್ವರಿ ಅಂತ ಮಾಡಿದ ತಕ್ಷಣ ನಮಗೇನು ಬರುತ್ತೆ, ಸೊ ಡೀಟೇಲ್ಸ್ ಆಫ್ ಔಟ್ವರ್ಡ್ ಸಪ್ಲೈ ಆಫ್ ಗೂಡ್ಸ್ ಆಫ್ ಸರ್ವಿಸಸ್ ಅಂದರೆ ಜಿ ಎಸ್ ಟಿ ಆರ್ 1, ಆಟೋ ಡ್ರಾಫ್ಟ್ ಡೀಟೇಲ್ಸ್ ಅಂದರೆ ಜಿ ಎಸ್ ಟಿ ಆರ್ 2A, ಟಿ ಡಿ ಎಸ್ ಆ್ಯಂಡ್ ಟಿ ಸಿ ಎಸ್ ಕ್ರೆಡಿಟ್ ರಿಸೀವ್ಡ್ ಮೂರನೇ ಬಾಕ್ಸ್ ಇದೆ, ನಾಲ್ಕನೇದು ಮಂತ್ಲಿ ರಿಟರ್ನ್ ಅಂದರೆ ಜಿ ಎಸ್ ಟಿ ಆರ್ 3B. ಸೊ ದೀಸ್ ಆರ್ ದಿ 4 ಆಪ್ಷನ್ಸ್ ವಿ ಕ್ಯಾನ್ ಸಿ ಇನ್ ದಿ ಡ್ಯಾಶ್ಬೋರ್ಡ್. ಮಂತ್ ಸೆಲೆಕ್ಟ್ ಮಾಡಿದ ತಕ್ಷಣ ನಮಗೆ ಸಿಗುವಂತಹ ಮಾಹಿತಿ ಇದು. ಸೊ ದೇರ್ ವಿ ಹ್ಯಾವ್ ಟು ಗೋ. ಈ ಟಿ ಡಿ ಎಸ್ ಆ್ಯಂಡ್ ಟಿ ಸಿ ಎಸ್ ಕ್ರೆಡಿಟ್ ರಿಸೀವ್ಡ್ ಅಂತ ಇದೆಯಲ್ಲ, ಸೊ ಅಲ್ಲಿ ನಾವು ಕ್ಲಿಕ್ ಮಾಡಿದಾಗ ಸೊ ನಮಗೆ ಏನು ಆಪ್ಷನ್ ಬರುತ್ತೆ ಅನ್ನುವಂಥದ್ದನ್ನು ನೋಡೋಣ. ಸೊ ಅಲ್ಲಿ ನಾವು ಕ್ಲಿಕ್ ಮಾಡಿದ ತಕ್ಷಣ ಸೊ ನಮಗೆ ಬರುವಂತಹದ್ದು ಈ 4 ಬಾಕ್ಸಸ್. ಏನು ಬರುತ್ತೆ, ಟಿ ಡಿ ಎಸ್ ಕ್ರೆಡಿಟ್ ರಿಸೀವ್ಡ್ ಅಂತ ಟಾಪಲ್ಲಿ ಬರುತ್ತೆ, ಅದರ ಕೆಳಗಡೆ 2 ಬಾಕ್ಸ್ ಟಿ ಡಿ ಎಸ್ ಕ್ರೆಡಿಟ್ ರಿಸೀವ್ಡ್ ಆರ್ ಇನ್ನೊಂದು ಬಾಕ್ಸ್ ಇದೆ ಅಮೆಂಡ್ಮೆಂಟ್ಸ್ ಟು ಟಿ ಡಿ ಎಸ್ ಕ್ರೆಡಿಟ್ ರಿಸೀವ್ಡ್. ಯಾರೋ ಒಬ್ಬರು ಟಿ ಡಿ ಎಸ್ ಮಾಡಿರ್ತಾರೆ, ಅಲ್ಲೇನೋ ಮಿಸ್ಟೇಕ್ ಆಗಿರ್ಬೋದು, ಅದನ್ನು ಕರೆಕ್ಷನ್ ಮಾಡಿ ರಿಟರ್ನ್ ಫೈಲ್ ಮಾಡಿರ್ಬೋದು. ಸೊ ದೇರ್ ವಿ ಕ್ಯಾನ್ ಸಿ ಅಮೆಂಡ್ಮೆಂಟ್ಸ್ ಟು ಟಿ ಡಿ ಎಸ್ ಕ್ರೆಡಿಟ್ ರಿಸೀವ್ಡ್. ಸೊ 2 ಆಪ್ಷನ್ ಆಯಿತು. ನೆಕ್ಸ್ಟ್ ಟಿ ಸಿ ಎಸ್ ಕ್ರೆಡಿಟ್ ರಿಸೀವ್ಡ್ ಟ್ಯಾಕ್ಸ್ ಕಲೆಕ್ಟೆಡ್ ಅಟ್ ಸೋರ್ಸ್. ಸೊ ಇದರದ್ದು ಕೂಡ ಟಿ ಸಿ ಎಸ್ ಕ್ರೆಡಿಟ್ ರಿಸೀವ್ಡ್ ಆ್ಯಂಡ್ ಅಮೆಂಡ್ಮೆಂಟ್ಸ್ ಟಿ ಸಿ ಎಸ್ ಕ್ರೆಡಿಟ್ ರಿಸೀವ್ಡ್. ಸೊ ಈ 2 ಆಪ್ಷನ್ ಟೋಟಲ್ ವಿ ಹ್ಯಾವ್ 4 ಆಪ್ಷನ್ಸ್ ಹಿಯರ್. ಇಲ್ಲಿ ನಮಗೆ ಟಿ ಡಿ ಎಸ್ ಬಗ್ಗೆ ನಾವು ಚೆಕ್ ಮಾಡ್ಕೊಳ್ಬೇಕು, ನಾನೊಬ್ಬ ಗೌರ್ಮೆಂಟ್ ಕಾಂಟ್ರಾಕ್ಟ್ರು, ನನ್ನ ಅಕೌಂಟ್ಗೆ ಇನ್ನೂ ಬಂದಿಲ್ಲ, ವೈ ಶುಡ್ ಐ ಪೇ ದ ಟಿ ಡಿ ಎಸ್ ಅಮೌಂಟ್ ಆಲ್ಸೋ ಹಿಯರ್ ಅಂತ ಪ್ರಶ್ನೆ ಮಾಡ್ಕೊಳ್ಳುವಂಥವ್ರಿಗೆ, ಸೊ ನಾವು ಈ ಮಂತ್ ಕ್ರೆಡಿಟ್ ಆಗಿದೆಯಾ ಇಲ್ವಾ ಅಥವಾ ಹಿಂದಿನ ಮಂತ್ ಕ್ರೆಡಿಟ್ ಆಗಿದೆಯಾ ಇಲ್ವಾ ಅಂತ ನಾವು ಚೆಕ್ ಮಾಡ್ಕೊಳ್ಳೋಕ್ಕೆ ನಾವು ಕ್ಲಿಕ್ ಮಾಡಬೇಕಾಗಿರೋದು ಟಿ ಡಿ ಎಸ್ ಕ್ರೆಡಿಟ್ ರಿಸೀವ್ಡ್ ಅಂತ ಆ ಬಾಕ್ಸನ್ನು. ಸೊ ಇಲ್ಲಿ ವಿ ಕ್ಯಾನ್ ಸಿ ಡಿಡೆಕ್ಟರ್ ಯಾರಿದ್ದಾರೆ, ಅವರು ಏನು ಮಾಹಿತಿಯನ್ನು ಅಪ್ಲೋಡ್ ಮಾಡಿದ್ದಾರೆ. ಸೊ ದಾಟ್ ವಿ ಕ್ಯಾನ್ ಸಿ ಹಿಯರ್ ಟಿ ಡಿ ಎಸ್ ಕ್ರೆಡಿಟ್ ರಿಸೀವ್ಡ್ ಸಮ್ಮರಿ ಅಂತ ಇದೆ. ಆ ಸಮ್ಮರಿನಲ್ಲಿ ಯಾರು ಎಷ್ಟು ಟಿ ಡಿ ಎಸ್ ಮಾಡಿದ್ದಾರೆ ಅನ್ನುವಂತಹ ಎಲ್ಲ ಮಾಹಿತಿಯನ್ನು ನಾವಿಲ್ಲಿ ನೋಡಬಹುದು.
ಹೀಗೆ ನಾವು ಟಿ ಡಿ ಎಸ್ ಅನ್ನ ಚೆಕ್ ಮಾಡುವಂತಹ ವಿಧಾನ. ಆದರೆ ಯಾವ ಮಂತ್ಗೆ ಟಿ ಡಿ ಎಸ್ ಆಗಬೇಕಿತ್ತು, ಯಾವ ಮಂತಲ್ಲಿ ಆಗಿದೆ, ಎಷ್ಟು ಅಮೌಂಟು ಕ್ರೆಡಿಟ್ ಆಗಿದೆ ಅನ್ನುವಂಥದ್ದನ್ನು ನಾವು ಆಯಾ ತಿಂಗಳ ರಿಟರ್ನಲ್ಲಿ ನಾವು ಚೆಕ್ ಮಾಡ್ಕೊಳ್ಬೋದು. ಹಾಗೆಯೇ ಟಿ ಡಿ ಎಸ್ ಅನ್ನುವಂತಹದ್ದು ಯಾರು ಡಿಡಕ್ಟ್ ಮಾಡಿರ್ತಾರೆ ಅಂತಹವರು ಅದನ್ನು ಆಯಾ ಮಂತೇ ಸರ್ಕಾರದ ಬೊಕ್ಕಸಕ್ಕೆ ಅದನ್ನು ಕಟ್ಟಿ ಅಪ್ಲೋಡ್ ಮಾಡುವಂತಹದ್ದು ಕೂಡ ಅವರ ಜವಾಬ್ದಾರಿಯಾಗಿರುತ್ತೆ. ಸೊ ಈ ನಿಟ್ಟಿನಲ್ಲಿ ಸರ್ಕಾರಿ ಸಂಸ್ಥೆಗಳಿರ್ಬೋದು, ಅರೆ ಸರ್ಕಾರಿ ಸಂಸ್ಥೆಗಳಿರ್ಬೋದು ಅಥವಾ ಇಲಾಖೆಗಳಿರಬಹುದು, ಸೊ ಎಲ್ಲರೂ ಕೂಡ ತಮ್ಮ ತಮ್ಮ ಆಯಾ ಮಾಸಿಕ ಟಿ ಡಿ ಎಸ್ ಅನ್ನು ಆಯಾ ಕಾಂಟ್ರಾಕ್ಟರ್ಸ್ಗೆ ಅಥವಾ ಡೀಲರ್ಸ್ಗೆ ಅವರ ಜಿ ಎಸ್ ಟಿ ಅಕೌಂಟ್ಗೆ ಪೋರ್ಟಲ್ಗೆ ತುಂಬುವಂತಹದ್ದು ಅವರ ಆದ್ಯ ಕರ್ತವ್ಯ. ಫಾರ್ ಎಕ್ಸಾಂಪಲ್, ಈಗ ನಾನು ಜಾನ್ವರಿಯಲ್ಲಿ ಯಾವುದೋ ಒಂದು ಪೇಮೆಂಟ್ ತೊಗೊಂಡಿರ್ತೀನಿ ಅಂತ ಇಟ್ಕೊಳ್ಳೋಣ. ಸೊ ಇದು ಜಾನ್ವರಿಯಲ್ಲಿ ನಾನು ರಿಟರ್ನ್ ಫೈಲ್ ಮಾಡಲಿಕ್ಕೆ ಹೋದಾಗ ಫೆಬ್ರವರಿಯಲ್ಲಿ ಅದು ನನಗೆ ಟಿ ಡಿ ಎಸ್ ಬಂದಿಲ್ಲ, ಏನು ಮಾಡಬೇಕು ಅನ್ನುವಂಥದ್ದು ನನ್ನ ಪ್ರಶ್ನೆ. ತುಂಬ ಜನ ಏನು ಮಾಡ್ತಾರೆ, ಈಗ ನಾನು ಜಾನ್ವರಿದು ಎಷ್ಟು ಟಿ ಡಿ ಎಸ್ ಆಗಿದೆಯೋ ಅದನ್ನು ಮೈನಸ್ ಮಾಡಿ ಉಳಿದಿರೋದು ಕಟ್ಲಾ, 3B ಮೂಲಕ ಫೈಲ್ ಮಾಡಲಾ ಅಂತ ಕೇಳ್ಬೋದು. ಆದರೆ ನಿಮಗೆ ಗೊತ್ತಿರ್ಬೋದು, ಜಿ ಎಸ್ ಟಿ ಪೋರ್ಟಲ್ ಈವನ್ 1 ರೂಪಾಯಿ ಕಡಿಮೆ ಇದ್ದರೂ ಕೂಡ ಸೆಟಪ್ ಆಗೋದಿಲ್ಲ. ಸೊ ಹಾಗಾಗಿ ನೀವು ಜನವರಿಯಲ್ಲಿ ಪೇಮೆಂಟ್ ತೊಗೊಂಡಿದ್ದೀರಾ, ಜನವರಿ ಟಿ ಡಿ ಎಸ್ ಕ್ರೆಡಿಟ್ ಇನ್ನೂ ನಿಮಗೆ ಸಿಕ್ಕಿಲ್ಲ ಅನ್ನೋದಾದರೆ ಅಟ್ ದಿ ಟೈಮ್ ಆಫ್ ಫೈಲಿಂಗ್ ಜಾನ್ವರಿ ರಿಟರ್ನ್ ಇನ್ ಫೆಬ್ರವರಿ, ಆಗ ನೀವು ಸಂಪೂರ್ಣ ಟ್ಯಾಕ್ಸನ್ನು ಕಟ್ಟಿ ನಿಮ್ಮ 3B ಫೈಲ್ ಮಾಡಬೇಕು. ಹಾಗಿದ್ರೆ ನಾನು ಟಿ ಡಿ ಎಸ್ ಮಾಡಿರೋ ದುಡ್ಡು ವೇಸ್ಟ್ ಆಗುತ್ತಾ ನಂದು ಅಂತ ನೀವು ಕೇಳ್ಬೋದು. ನೋ, ಸೊ ನೆಕ್ಸ್ಟ್ ಮಂತ್ ಫೆಬ್ರವರಿಲಿ ಅಥವಾ ಜನವರಿಯಲ್ಲಿ ಲೇಟಾಗಿ ರಿಟರ್ನ್ ಫೈಲ್ ಮಾಡಿರ್ಬೋದು, ಟ್ಯಾಕ್ಸ್ ರಿಟರ್ನ್ ಲೇಟಾಗಿ ಕಟ್ಟಿರ್ಬೋದು, ನಿಮ್ಮ ಅಕೌಂಟ್ಗೆ ಏನಾದರೂ ಟೆಕ್ನಿಕಲ್ ರೀಸನಿಂದ ಬರದೇ ಇರಬಹುದು. ಆದರೆ ಫೆಬ್ರವರಿ ರಿಟರ್ನಲ್ಲಿ ನೀವು ಆ ಟಿ ಡಿ ಎಸ್ ಕ್ರೆಡಿಟನ್ನು ತಗೊಂಡು ನೀವು ಕಟ್ಟಬಹುದಾದಂತಹ ಟ್ಯಾಕ್ಸ್ನಲ್ಲಿ ಮೈನಸ್ ಮಾಡಿಕೊಂಡು ಉಳಿದ ತೆರಿಗೆಯನ್ನು ನೀವು ಕಟ್ಟಬೇಕಾಗತ್ತೆ. ಸೊ ದಿಸ್ ಈಸ್ ದಿ ಪ್ರೊಸೀಜರ್ ವಿಚ್ ವಿ ಹ್ಯಾವ್ ಟು ಫಾಲೋ. ಮುಖ್ಯವಾಗಿ ಟಿ ಡಿ ಎಸ್ ಮತ್ತು ಟಿ ಸಿ ಎಸ್ ಯಾರಿಗೆ ಅನ್ವಯ ಆಗುತ್ತೆ ಅಂತಹವರು ಈ ಒಂದು ಅಂಶಗಳನ್ನು ಗಮನಿಸಬೇಕಾಗತ್ತೆ. ನಾನು ಆರಂಭದಲ್ಲಿ ಹೇಳಿದ ಹಾಗೆ ನಾವು ಪೋರ್ಟಲಲ್ಲಿ ಲಾಗಿನ್ ಮಾಡಿದ ತಕ್ಷಣ ಒಂದು ಟಿ ಸಿ ಎಸ್ ಮತ್ತು ಟಿ ಡಿ ಎಸ್ ಎಲ್ಲಿರುತ್ತೆ ಅಂತ ಹೇಳಿದ್ದೀನಿ. ಸೊ ಅದನ್ನು ನಾವು ಪ್ರತಿ ಮಂತಿನಲ್ಲೂ ಕೂಡ ನಾವು ಅದನ್ನು ನೋಡಿಕೊಂಡು ನಾವು ನಮ್ಮ ಟಿ ಡಿ ಎಸ್ ಅನ್ನು ಮೈನಸ್ ಮಾಡಿಕೊಂಡು ಅದರ ಮೂಲಕ ನಾವು ನಮ್ಮ ಜಿ ಎಸ್ ಟಿ ಆರ್ 3B ರಿಟರ್ನನ್ನು ಸಲ್ಲಿಸಬೇಕಾಗತ್ತೆ. ನಾನು ಟಿ ಡಿ ಎಸ್ ಮಾಡಿದ್ದೀನಿ, ಟಿ ಡಿ ಎಸ್ ಮಾಡಿದ್ರೂ ಕೂಡ ಯಾವುದೋ ಕಾರಣಕ್ಕೆ ನಾನು ರಿಟರ್ನನ್ನು ಸಲ್ಲಿಸಲಿಲ್ಲ, ನನ್ನ ಡಿಡೆಕ್ಟರ್ಗೆ ಇನ್ನೂ ಸಿಕ್ಕಿಲ್ಲ, ಆ ಡಿಡೆಕ್ಟ್ರು ಫಾಲೋಅಪ್ ಮಾಡ್ತಿದ್ದಾರೆ ಅನ್ನುವಂತಹ ಪ್ರಶ್ನೆಗಳು ಕೂಡ ನಮಗೆ ಬರ್ತಾ ಇರತ್ತೆ. ಆದರೆ ಆಯಾ ತಿಂಗಳ ಟಿ ಡಿ ಎಸ್ ಅನ್ನು ಆಯಾ ತಿಂಗಳೇ ಕಟ್ಟುವಂತಹದ್ದು ಮತ್ತು ಆಯಾ ತಿಂಗಳೇ ರಿಟರ್ನನ್ನು ಸಲ್ಲಿಸುವಂತಹದ್ದು ಇಲ್ಲಿ ಒಬ್ಬ ಡಿಡೆಕ್ಟರ್ ರೆಸ್ಪಾನ್ಸಿಬಿಲಿಟೀಸ್ ಆಗಿರುತ್ತೆ. ಒಬ್ಬ ಡಿಡೆಕ್ಟರ್ ತನ್ನ ಕರ್ತವ್ಯವನ್ನು ಸಮರ್ಪಕವಾಗಿ ಮಾಡಿದಾಗ ಅಥವಾ ಯಾರು ಕಾಂಟ್ರಾಕ್ಟರ್ ಇರ್ತಾರೆ ಅಥವಾ ಡೀಲರ್ ಇರ್ತಾರೆ ಅಂಥವರಿಗೆ ಇನ್ ಟೈಮ್ ಅವರ ಆ ಟಿ ಡಿ ಎಸ್ ಅಮೌಂಟ್ ಕ್ರೆಡಿಟ್ ಆಗಲಿಕ್ಕೆ ಸಾಧ್ಯ. ಆಗ ಇವರ ರಿಟರ್ನ್ ಸಲ್ಲಿಸಲಿಕ್ಕೆ ಯಾವುದೇ ರೀತಿಯ ಡಿಲೇ ಆಗಲಿಕ್ಕೆ ಅಲ್ಲಿ ಚಾನ್ಸ್ ಇರೋದಿಲ್ಲ. ಹಾಗಾಗಿ ಟಿ ಡಿ ಎಸ್ ಆ್ಯಂಡ್ ಟಿ ಸಿ ಎಸ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ ಇನ್ ಜಿ ಎಸ್ ಟಿ ರೆಜೀಮ್. ನಾವು ಜಿ ಎಸ್ ಟಿ ರಿಟರ್ನ್ಸ್ ಮಾಡಬೇಕಾದ್ರೆ ಇದು ಬಹಳ ಮುಖ್ಯ. ಸೊ ಈ ಜಿ ಎಸ್ ಟಿ ರಿಟರ್ನ್ ಸಲ್ಲಿಸುವಾಗ ನಾವು ಟಿ ಡಿ ಎಸ್ ನಮಗೆ ಅನ್ವಯ ಆಗುತ್ತೆ ಯಾರೋ ಡಿಡಕ್ಟ್ ಮಾಡಿದ್ದಾರೆ ಅನ್ನೋದಾದರೆ ಬಿಫೋರ್ ಫೈಲಿಂಗ್ ಜಿ ಎಸ್ ಟಿ ಆರ್ 3B ನೀವು ಟಿ ಡಿ ಎಸ್ ಮತ್ತು ಟಿ ಸಿ ಎಸ್ ಅನ್ನು ಚೆಕ್ ಮಾಡ್ಕೊಳ್ಳೋದು ಒಳ್ಳೆಯದು. ಯಾಕಂದರೆ ಒಂದ್ಸಲ ನೀವು ಚೆಕ್ ಮಾಡ್ಕೊಳ್ಳದೆ ಇದ್ದರೆ ನಿಮ್ಮ ಗಮನಕ್ಕೆ ಬರೋದಿಲ್ಲ, ಅಟ್ ದ ಸೇಮ್ ಟೈಮ್ ನಿಮ್ಮ ಗಮನಕ್ಕೆ ಅದು ಗೊತ್ತಿರುತ್ತೆ ಯಾರಾದರೂ ಟಿ ಡಿ ಎಸ್ ಮಾಡಿದರೆ, ಯಾಕಂದರೆ ನಿಮಗೆ ಬಂದಿರುವಂತಹ ಪೇಮೆಂಟಲ್ಲಿ ಅದು ಮೈನಸ್ ಮಾಡಿ ಕೊಟ್ಟಿರ್ತಾರೆ. ಹಾಗಾಗಿ ಬಿಫೋರ್ ಫೈಲಿಂಗ್ ದ ಜಿ ಎಸ್ ಟಿ ಆರ್ 3B ಬೆಟರ್ ಯು ಪ್ಲೀಸ್ ಕ್ರಾಸ್ ಚೆಕ್ ವಿತ್ ಟಿ ಡಿ ಎಸ್ ಆ್ಯಂಡ್ ಟಿ ಸಿ ಎಸ್. ಸೊ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತಾ ಸೈನಿಂಗ್ ಆಫ್ ಎಚ್ ಆರ್ ಪ್ರಭಾಕರ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ಹ್ಯಾವ್ ಎ ಗ್ರೇಟ್ ಟೈಮ್. ಫಾರ್ ಮೋರ್ ಪ್ರೋಗ್ರಾಮ್ಸ್ ಕೈಂಡ್ಲಿ ಸಬ್ಸ್ಕ್ರೈಬ್ ಸಕ್ಕಸ್ ಸುದ್ದಿ ಆನ್ ಯೂಟ್ಯೂಬ್ ಚಾನಲ್ ಅಂಡ್ ಫಾಲೋ ಅಸ್ ಫೇಸ್ಬುಕ್, ಟ್ವಿಟರ್ ಅಂಡ್ ಇನ್ಸ್ಟಾಗ್ರಾಮ್.